ಅನಂತ್ ಕುಮಾರ್ ಅವರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಿರ್ದೇಶಕರಾಗಿರುವಂತಹ ಟಿ ಎಸ್ ನಾಗಭರಣ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ಈ ಸಂದರ್ಭದಲ್ಲಿ ಅನಂತ್ ಕುಮಾರ್ ಅವರನ್ನ ಯಾವ ರೀತಿಯಾಗಿ ನೆನಪಿಸಿಕೊಳ್ಳೋದಕ್ಕೆ ಬಯಸ್ತೀರಿ? ಒಂದ್ ಕಡೆ ಅವರು ವಾಗ್ಮಿ ಹೇಳ್ತೀವಿ, ಭಾಷಣಕಾರ ಅಂತ ಹೇಳ್ತೀವಿ, ಅತ್ಯಂತ ರಾಜಕೀಯ ಪಟು ಅಂತ ಹೇಳ್ತೀವಿ, ಇವೆಲ್ಲವನ್ನ ನೋಡಿದಾಗ ನೀವು ಕಂಡ ಹಾಗೆ ಅನಂತ್ ಕುಮಾರ್? ಬಹಳ ದುಃಖದ ದಿನ ಇಂದು ನನಗೆ. ಕಾರಣ, ಒಂದು ಸಾಂಸ್ಕೃತಿಕ ಹೃದಯ ನಾನು ಅವರನ್ನು ಯಾವತ್ತೂ ರಾಜಕೀಯವಾಗಿ ನೋಡಲೇ ಇಲ್ಲ. ಒಬ್ಬ ಸ್ನೇಹಿತನನ್ನ, ಒಬ್ಬ ಅಣ್ಣನನ್ನ, ಒಬ್ಬ ಗೆಳೆಯನನ್ನ, ಅದರಲ್ಲೂ ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಹಗಲುಗನಸುಗಳನ್ನು ಕಾಣುವ ನಮ್ಮಂಥವರಿಗೆ ಅವುಗಳನ್ನು ಸಾಕಾರ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಂತಹ ಒಬ್ಬ ಮುತ್ಸುದ್ದಿ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಈ ಸಾಂಸ್ಕೃತಿಕವಾದಂತಹ ಒಂದು ನೆಲೆಗಟ್ಟಿ ಇರೋದೇ ಇಲ್ಲ. ಹಾಗಾಗಿ ನಾವು ಅದರ ಮೃದು ಸಿಂಚನ ಏನಿದೆಯೋ ಅದನ್ನ ನಮ್ಮ ಈ ರಾಜಕೀಯದ ಅಥವಾ ಆಡಳಿತದ ಇವುಗಳ ಮಧ್ಯದಲ್ಲಿ ಯಾರು ಅದನ್ನ ಗಮನಿಸದೇ ಇರೋದನ್ನ ನೋಡಿದ್ದೇವೆ. ಕರೆಕ್ಟ್. ಇವತ್ತಿನ ದಿನಗಳಲ್ಲಂತೂ ಅದು ಬಹಳಷ್ಟು ನಡೀತಾ ಇದೆ. ಅಂತಹ ಈ ಕ್ಷೋಭೆಯ ದಿನಗಳ ಮಧ್ಯದಲ್ಲಿ ನಮಗೆ ಒಂದು ಓಎಸ್ಎಸ್ ತರ ಕಂಡಂತಹದ್ದು ಅನಂತ್ ಕುಮಾರ್. ಯಾಕೆಂದರೆ ನಾನು ರಂಗಭೂಮಿಯಿಂದ ಬಂದವನು, ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋನು, ಒಟ್ಟಾರೆ ಕಲಾವಿದರ ಜೊತೆ ನನ್ನ ಬೇಗುದುಗಳನ್ನು ಹಂಚಿಕೊಳ್ತಾ ಇದ್ದವನು. ಆ ಬೇಗುದುಗಳಿಗೆ ಇಲ್ಲ, ಇದು ಹೀಗಿದ್ರೆ ಸರಿ, ಹೀಗೆ ಮಾಡಿದರೆ ಸರಿ ಅಂತ ಹೇಳಿ ಒಂದು ದಿಕ್ಸೂಚಿಯನ್ನು ತೋರಿಸಿ ಅದರ ಮುಖಾಂತರ ಕನ್ನಡದ ಸಾಂಸ್ಕೃತಿಕ ಲೋಕಕ್ಕೆ ಒಂದು ಬೇರೆಯೇ ಆದಂತಹ ಒಂದು ಹಾದಿಯನ್ನು ಹಾಕಿಕೊಟ್ರು. ಇವತ್ತು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಲೋಕ ಕೇಂದ್ರದಿಂದ ಪಡೆದಂತಹ ಸಹಾಯವನ್ನು ನೀವು ಗಮನಿಸಿದಾಗ ನಿಜ, ಉತ್ತರ ಪ್ರದೇಶ ಮಧ್ಯಪ್ರದೇಶಗಳ ನಂತರದ ಬಹಳ ಮುಂಚೂಣಿಯಲ್ಲಿ ಬರುವಂತಹದ್ದು ಕರ್ನಾಟಕ. ಈಗ ಇದು ಸಾಧ್ಯ ಆಗಿದ್ದು ಅನಂತಕುಮಾರ್ ಅವರಿಂದಾಗಿ. ಒಂದೆಡೆ ನಾನು ಬೆಳೆದು ಬಂದದನ್ನು ನಾನು ಸ್ವಲ್ಪ ಗಮನಿಸಿದಾಗ ಅನಂತಕುಮಾರ್ ಅವರದು ಸಹಾಯ ಮತ್ತು ಅವರ ದೂರದೃಷ್ಟಿ ಹೇಗೆ ಅನ್ನೋದು ಅರ್ಥ ಆಗ್ಬೋದು. 1996 ಅಂತ ಕಾಣುತ್ತೆ ಅವರ ಫಸ್ಟ್ ಎಲೆಕ್ಷನ್ ಇದ್ದದ್ದು. ಅದಕ್ಕೆ ಮುಂಚೆ ನಾನು ಟಿ ಆರ್ ಶಾಮಣ್ಣ ಅವರ ಶಿಷ್ಯ ಒಂದು ಅರ್ಥದಲ್ಲಿ. ನಾನು ಶಾಮಣ್ಣ ಅವರ ಜೊತೆ, ಅವರ ಮಗ ಟಿ ಎಸ್ ರಂಗ ಅವರ ಜೊತೆ ಕೆಲಸ ಮಾಡ್ತಾ ಇದ್ದವನು. ಹಾಗಾಗಿ ನಮಗೆ ಈ ಜನತಾ ಪಕ್ಷ ಮತ್ತು ರಾಮಕೃಷ್ಣ ಹೆಗಡೆ ಈ ತರದ ಯಾವುದೋ ಒಂದು ಕೋಟೆಯ ಒಳಗೆ ಕೆಲಸ ಮಾಡಿದವರು. ಓಕೆ. ಇದ್ದಕ್ಕಿದ್ದ ಹಾಗೆ ನಮ್ಮನ್ನ ಮುಖತಃ ಒಂದು ರೀತಿ ನೇರವಾಗಿ ಸಂಪರ್ಕಿಸಿದವರು ಅಂದ್ರೆ ಅನಂತಕುಮಾರ್ ಅವರು. ಅದರ ನಂತರ ಅಂದ್ರೆ ಕಲಾವಿದರನ್ನ ಅಷ್ಟು ಗೌರವದಿಂದ, ಪ್ರೀತಿಯಿಂದ, ಆಧಾರದಿಂದ, ಅದರ ಮುಖಾಂತರ ನೀವು ಎಲ್ಲೇ ಇರಿ, ಹೇಗೆ ಇರಿ, ನೀವು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿದ್ರೆ ನಮ್ಮ ಈ ಸಾಂಸ್ಕೃತಿಕ ನೆಲೆಗಟ್ಟೆ ಚೆನ್ನಾಗಿರ್ತದೆ ಅನ್ನೋ ಅಂತ ಸಂದೇಶವನ್ನು ಹೇಳಿದವರು. 1996 ನೋಡ್ತಾ ಇದ್ದೇನೆ, ಎಂದೂ ಅವರು ವಿಮುಖರಾಗಲೇ ಇಲ್ಲ. ನಿಜ, ನಿಜ, ಹೌದು. ನಿಮಗೆಲ್ಲೇ ಕೆಲಸ ಆಗಿರಲಿ, ಅವರು ಇದರಲ್ಲಿ ಇರಲಿ, ಪೋಸ್ಟಲ್ಲಿ ಇರಲಿ ಇಲ್ಲದೆ ಇರಲಿ, ಆ ಪೋಸ್ಟ್ ಮುಖ್ಯ ಆಗ್ತಾನೆ ಇರಲಿಲ್ಲ, ನಮಗೆ ಅನಂತಕುಮಾರ್ ಮುಖ್ಯ ಆಗ್ತಾ ಇದ್ರು. ಸರ್, ಈ ಥರ ಇದೆ, ನಾವು ಕೇಂದ್ರದ ಜೊತೆ ನಮಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಶಾಸ್ತ್ರೀಯ ಭಾಷೆ ಇರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮತ್ತು ನಾಟಕ ಅಕಾಡೆಮಿಗಳ ಕೆಲಸಗಳಿರಬಹುದು, ಅಥವಾ ಕೇಂದ್ರಕ್ಕೆ ಸಂಬಂಧಪಟ್ಟ ಯಾವುದೇ ಸಾಂಸ್ಕೃತಿಕ ಸಂಘಟನೆಯ ದೃಷ್ಟಿಯಲ್ಲಿ ಇದ್ದಂಥ ಮಾತುಗಳನ್ನು ಅವ್ರ ಜೊತೆ ಹೋಗಿ ಆಡೋವಾಗ ನಾವು ಯಾರೋ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದೀವಿ ಅಥವಾ ಬೇರೆ ಯಾರಿಗೋ ಅದನ್ನು ಹೇಳ್ತಾ ಇದ್ದೀವಿ ಅಂತ ಅನ್ನಿಸ್ತಾನೇ ಇರಲಿಲ್ಲ. ಒಂದರ್ಥದಲ್ಲಿ ನಾವು ನಮ್ಮ ತೊಂದರೆಗಳನ್ನು ಅವ್ರ ಮುಂದೆ ಇಡ್ತಾನೆ ನಮ್ಮ ಸೊಲ್ಯೂಷನ್ಗಳನ್ನು ನಾವು ಕಂಡುಕೊಳ್ತಾ ಇದ್ವಿ.
ಇದು ಒಂದು ಒಂದು ಹೆಜ್ಜೆಲಾದರೆ ಇನ್ನೊಂದು ದಿಕ್ಕಿನಲ್ಲಿ ಅದ್ಭುತವಾದ ಒಬ್ಬ ಅತಿಥಿ. ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ರು ಅಂದರೆ, ಡೆಲ್ಲಿಗೆ ಹೋದರೆ ನಮಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ, ನಿಮಗೇನಾದರೂ ಬೆಳಗ್ಗೆ ತಿಂಡಿ ಆಗಲಿಲ್ವಾ ಅನ್ನೋದ್ರಿಂದ ಹಿಡಿದು ರಾತ್ರಿ ನಿದ್ದೆ ಬಂತ ಅನ್ನುವವರೆಗಿನ ಆ ಪ್ರೀತಿಯಾಧಾರ, ಇಂತಹ ಪ್ರೀತಿಯಾಧಾರಗಳನ್ನು ಮತ್ತು ನಮಗೆ ಮತ್ತು ಕೇಂದ್ರಕ್ಕೆ ಇದ್ದಂತಹ ಒಂದು ಕೊಂಡಿಯನ್ನು, ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಸಾಂಸ್ಕೃತಿಕ ವಲಯವನ್ನು ಪ್ರತಿನಿಧಿಸಿದ ನನ್ನ ಆತ್ಮೀಯ ಮಿತ್ರನನ್ನು, ಒಂದು ರೀತಿ ನಾನು ಆರಾಧಿಸಿದ ಕೆಲವೇ ನಾಯಕರಲ್ಲಿ ಒಬ್ಬನನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಜಾತ್ಯಾತೀತವಾಗಿ, ಪ್ರಶ್ನಾತೀತವಾಗಿ, ಯಾವುದೇ ಮುಕ್ಕಿಲ್ಲದೆ, ಯಾವುದೇ ಕೊಂಕು ಇವುಗಳಿಗೆ ಸಿಕ್ಕಿ ಹಾಕಿಕೊಳ್ಳದೆ, ಇನ್ನೊಬ್ಬರಿಗೂ ತೊಂದರೆ ಮಾಡದೆ, ಪ್ರತಿಯೊಬ್ಬರನ್ನು ತನ್ನ ಅಜಾತಶತ್ರು ಹಾಗೆ ಎಲ್ಲರನ್ನೂ ತನ್ನವರನ್ನಾಗಿಸಿಕೊಂಡು, ಅದು ಯಾವುದೇ ಪಾರ್ಟಿ ಆಗಿರಲಿ ಏನೇ ಆಗಿರಲಿ, ಅದು ಕನ್ನಡದ ಕೆಲಸ ಕರ್ನಾಟಕದ ಕೆಲಸ ಅಂದಾಗ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿ ನಮಗೊಂದು ಆದರ್ಶವಾಗಿ, ಇವತ್ತಿನ ರಾಜಕೀಯ ನಾಯಕರ ಮಧ್ಯದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯನ್ನು ಅನಂತಕುಮಾರ್ ಅವರಲ್ಲಿ ಕಾಣಿದ್ದೇನೆ. ಈ ಆದರ್ಶವನ್ನು ನಾವು ಮುಂದೆ ಹೇಗೆ ತಗೊಂಡು ಹೋಗ್ತೀವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನಂತೂ ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್, ಯಾಕೆಂದರೆ ಒಂದು ದೊಡ್ಡ ಕಂದಕ ನಿರ್ಮಾಣ ಆಗಿದೆ. ಆ ಕಂದಕವನ್ನು ತುಂಬುವ ಶಕ್ತಿ ನಮ್ಮ ರಾಜ್ಯ ನಾಯಕರಲ್ಲಿ ಇದೆಯೇ? ಆ ರಾಜ್ಯ ನಾಯಕರು ಇವರನ್ನು ಸರಿದೂಗಿಸಲಿಕ್ಕೆ ಸಾಧ್ಯ ಇದೆಯೇ? ಈ ವ್ಯಾಕ್ಯೂಮನ್ನು ತುಂಬುವಂಥ ಒಬ್ಬ ವ್ಯಕ್ತಿ ಸಿಗ್ತಾನೆಯೇ? ಈ ಪ್ರಶ್ನೆಗಳಿಗೆ ಅನಂತಕುಮಾರ್ ಅವರೇ ಅಲ್ಲಿಂದ ಉತ್ತರ ಕೊಡಬೇಕು. ಹ್ಯಾಟ್ಸ್ ಆಫ್, ವಿ ಲಾಸ್ಟ್ ಇಟ್. 35 ವರ್ಷದ ರಾಜಕೀಯ, ಅದರಲ್ಲೂ ಕೂಡ ನಾವು ಗಮನಿಸ್ತೀವಿ 35 ವರ್ಷದ ರಾಜಕೀಯದಲ್ಲಿ ಎಷ್ಟೇ ಟೀಕೆಗಳು ಬಂದರೂ ಅಥವಾ ಏನೇ ಬಂದರೂ ಕೂಡ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅದನ್ನು ಹದವಾಗಿ ತೆಗೆದುಕೊಂಡು ತನಗೆ ಒಂದು ವೇಳೆ ಟೀಕೆ ಮಾಡಿದ್ರು ಕೂಡ ಹಾಸ್ಯದ ಮೂಲಕ ಅದನ್ನು ಇತರರಿಗೆ ತಿಳಿಸುವಂತಹ ಪ್ರಯತ್ನ ಆಗಿರುವುದು, ಎಲ್ಲೂ ಕೂಡ ಬೇರೆ ಅವರಿಗೂ ಟೀಕೆಯ ಮೂಲಕ ಉತ್ತರವನ್ನು ಕೊಟ್ಟಿದ್ದನ್ನು ನಾವು ನೋಡಿಲ್ಲ ಅಥವಾ ಬೇರೆ ರೀತಿಯಲ್ಲಿ ಆರೋಪವನ್ನು ಮಾಡಿದ್ದು ಕೂಡ ನೋಡಿಲ್ಲ. ನೀವು ಹೇಳಿದ್ರಿ ಅಂದರೆ ದೆಹಲಿಯಲ್ಲಿ ಒಂದು ರೀತಿಯಲ್ಲಿ ಬೆಳಗಿನ ಉಪಹಾರದಿಂದ ಹಿಡಿದು ಎಲ್ಲವನ್ನ ನೋಡ್ಕೊಳ್ತಾ ಇದ್ರು ಅಂತ. ಯಾರೇ ದೆಹಲಿಗೆ ಹೋದರೂ ಕೂಡ ಅಲ್ಲಿ ಓ ಅನಂತಕುಮಾರ್ ಅವರ ಮನೆ ಇದೆ, ನಮಗೆ ಒಂದು ಅವರ ಮನೆಯಲ್ಲಿ ಒಂದು ಆತಿಥ್ಯ ಇದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡೇ ಹೋಗ್ತಾ ಇರುವಂತಹ ಸಿಚುವೇಶನ್ಗಳು ಕೂಡ ಇತ್ತು ಅಂತ. ಇನ್ನು ನಮ್ಮ ಮೆಟ್ರೋ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು ಅಥವಾ ಏರ್ಪೋರ್ಟ್ಗೆ ಹೆಸರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಹೆಸರಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮಗೆ ದಕ್ಕಿದ ವರ ಹಾಗಾದ್ರೆ ಅಂತ. ಖಂಡಿತ ಖಂಡಿತ, ಅದನ್ನೇ ನಾನು ಹೇಳಿದ್ದು. ದೊಡ್ಡ ಒಂದು ಕಂದಕವನ್ನು ನಿರ್ಮಾಣ ಮಾಡಿಬಿಡ್ತು. ಈಗ ರಾಜ್ಯ ಮತ್ತು ರಾಷ್ಟ್ರಗಳ ಮಧ್ಯದಲ್ಲಿ ಇರುವಂಥ, ರಾಜ್ಯಕ್ಕೂ ಮತ್ತು ಕೇಂದ್ರಕ್ಕೂ ಇರಬೇಕಾದಂಥ ಒಂದು ಅದ್ಭುತವಾದ ಒಂದು ಬೆಸುಗೆ ಇತ್ತು. ಆ ಬೆಸುಗೆ ಬಿಟ್ಟು ಹೋಯ್ತು. ಈಗ ಆ ಕೊಂಡಿಯನ್ನು ನಾವು ಮತ್ತೆ ಹೇಗೆ ಕಂಡುಕೊಳ್ತೇವೆ ಅನ್ನೋದು ಕೂಡ ದೊಡ್ಡ ದಾರಿ ಕಾಣದಂತಹ ದಾರಿ. ಈಗ ಯಾವುದೇ ಕೆಲಸ ಆಗಿರಲಿ, ಅದು ಇಂಥವ್ರದ್ದೇ ಕೆಲಸ ಅಂತಲ್ಲ, ಇಂಥ ಪಾರ್ಟಿ ಅಂಥ ಪಾರ್ಟಿ ಅಲ್ಲ, ಅದು ಕರ್ನಾಟಕದ ಕೆಲಸ ಕನ್ನಡದ ಕೆಲಸ ಮತ್ತು ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಅದು ಉಪಯೋಗ ಆಗುತ್ತೆ ಎಂದು ಕೂಡಲೇ ಅದಕ್ಕೆ ಬಹಳ ನಿಯತ್ತಿನಿಂದ ಒಂದು ದೂರದೃಷ್ಟಿಯ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದವರು. ಆ ದೂರದೃಷ್ಟಿ ಬಹಳ ಜನಕ್ಕೆ ಈಗ ಇಲ್ಲ ಅನ್ನೋದು ಕೂಡ ನಾನು ಗಮನಿಸಿದ್ದೇನೆ. ನಾನು ಅವರು ವಾಜಪೇಯಿ ಸರ್ಕಾರದಲ್ಲಿ ಮೊದಲು ಇನ್ಫಾರ್ಮೇಶನ್ ಮಿನಿಸ್ಟರ್ ಆಗಿದ್ದಾಗ ಒಮ್ಮೆ ಅವರ ಆಫೀಸ್ಗೆ ಹೋಗಿದ್ದೆ. ಅಂದಿನಿಂದ ನಾನು ನೋಡಿದ್ದೇನೆ ಯಾವುದೇ ರೀತಿಯ ನನ್ನ ಸಿನಿಮಾದ ಅಥವಾ ನಮ್ಮ ಸಿನಿಮಾಗಳ ಮತ್ತು ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದ ಸಿನಿಮಾಗಳ ಬಗ್ಗೆ ಆಗಿನ ಇದ್ದಂಥ ಹಲವು ಪ್ರಾಬ್ಲಮ್ಗಳನ್ನು ಏಕ್ದಮ್ ಅವರು ಮುಂದೆ ಬಿಚ್ಚಿಟ್ಟಿದ್ವಿ. ಎಷ್ಟು ಸಮಕ್ಷಮವಲ್ಲಿ ಅವರ ಮಾತುಕತೆ ಆಗ್ತಾ ಇತ್ತು ಅಂತಂದರೆ 1-to-1 ಅದು. ಬೇರೆ ಯಾರದೋ ಜೊತೆಗೆ ಪಿ ಎ ಜೊತೆ ಹೇಳ್ಬಿಡಿ, ಇವ್ರ ಜೊತೆ ಹೇಳ್ಬಿಡಿ, ಅಲ್ಲವೇ ಅಲ್ಲ, ಯಾವತ್ತೂ ಅಲ್ಲ, ನಿಮ್ಮ ಪ್ರಾಬ್ಲಮ್ ಇದೆ, ನೀವು ನನ್ನ ಜೊತೆಯಲ್ಲಿ ಇದ್ದೀರಿ ಅಷ್ಟೇ ಅಂತ. ಸೊ ಆ ರೀತಿಯ ಅದ್ಭುತವಾದಂತಹ ವ್ಯಕ್ತಿ. ಸೊ ಅದಕ್ಕೆ ಸಮಸ್ಯೆಗೆ ಉತ್ತರವನ್ನು ಕೂಡ ಹುಡುಕೊಡ್ತಾ ಇದ್ರು. ಅದನ್ನ ಸಮಸ್ಯೆನ ಹಾಗೆ ಇನ್ನೊಬ್ಬರಿಗೆ ತಳ್ತಾ ಇರಲಿಲ್ಲ, ನಾನು ಅವ್ರಿಗೆ ಹೇಳಿದ್ದೀನಿ ನೋಡಿ ಅಂತ ಹೇಳ್ತಾ ಇರಲಿಲ್ಲ. ಅದಾದ್ಮೇಲೆ ಅದಾಯ್ತಾ ಅಂತಾಗ ಎಷ್ಟೋ ವರ್ಷಗಳ ಮೇಲೆ ಅವರ ನೆನಪಿನ ಶಕ್ತಿ ಅಗಾಧವಾಗಿ
ಎಷ್ಟೋ ವರ್ಷಗಳ ಮೇಲೆ ಕೇಳಿದ್ರು, ಅವತ್ತು ಬಂದಿದ್ರಲ್ಲ, ಅವತ್ತು ನೀವು ಮಾತಾಡಿದ್ರಲ್ಲ, ಆ ಪ್ರಶ್ನೆಗೆ ಉತ್ತರ ಆಗಿತ್ತಲ್ವಾ, ನಾನು ಇಂಥವ್ರು ಹೇಳಿದ್ನಲ್ಲ, ಆ ಕೆಲಸ ಮಾಡಿಕೊಟ್ಟಿದ್ರಲ್ವಾ, ಅದು ಮಾಡದೇ ಇದ್ದಾಗಲೂ ಹೇಳಿದ್ದಾರೆ. ನಾನು ಚಿಲ್ಡ್ರನ್ ಫಿಲ್ಮ್ ಸೊಸೈಟಿ ಬಗ್ಗೆ ಸಾಕಷ್ಟು ಕನಸ್ಕೊಂಡು ಅದನ್ನೇನೇನೋ ಹೇಳಕ್ಕೆ ಹೋಗಿದ್ದೆ ಅವರಿಗೆ, ಅದು ಹೇಳಿದಾಗ ಅವ್ರು ಭಾಳ ಎಷ್ಟು ನಿರ್ದಿಷ್ಟವಾಗಿ ನಿರ್ದಾಕ್ಷಿಣ್ಯವಾಗಿ ಅದನ್ನು ಹೇಳಿದ್ರು ಅಂದರೆ, ಈಗ ಸುಮ್ಮನೆ 6 ತಿಂಗಳು ಸುಮ್ಮನೆ ಇದ್ಬಿಡಿ, ಇದ್ಯಾವುದೂ ಆಗೋದಿಲ್ಲ, ಬೇರೆ ಬೇರೆ ಪ್ರಿಯಾರಿಟಿಗಳಿದೆ, ಅವೆಲ್ಲ ಆದಮೇಲೆ ಇದಕ್ಕೆ ಬರ್ತವೆ, ಅಲ್ಲಿವರೆಗೂ ದಯವಿಟ್ಟು ಸುಮ್ಮನೆ ಇರಿ. ಅವ್ರು ಹೇಳಿದ್ದು ಹಾಗೇ ನಡೀತು. ಅಂದರೆ ಕಾರ್ಯಾಂಗದ ಒಟ್ಟಾರೆ ಸ್ವರೂಪವನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು ಅಂದರೆ, ಪ್ರತಿಯೊಂದು ಕೆಲಸಕ್ಕೂ ಎಲ್ಲೆಲ್ಲಿ ಅದಕ್ಕೆ ರೀಚ್ ಆದರೆ ನಾನು ಶಾಸಕಾಂಗದ ಮುಖಾಂತರ ಅದನ್ನು ನಾನು ಸಾಲ್ವ್ ಮಾಡಬಲ್ಲೆ ಅನ್ನೋದನ್ನು ಬಹಳ ಕರಾರುವಾಕ್ಕಾಗಿ ಹೇಳ್ತಾ ಇದ್ದರು. ಇದು ಬಹಳ ಮುಖ್ಯವಾದಂಥದ್ದು ಕೂಡ, ಒಬ್ಬ ನಾಯಕನಿಗೆ ಆ ರೀತಿಯ ಒಂದು ದರ್ಶಕತ್ವ ಇದ್ದಾಗ ನಿಜವಾಗಿಯೂ ಇಡೀ ರಾಜ್ಯಕ್ಕೆ ಮತ್ತು ಇಡೀ ನಮ್ಮ ವ್ಯಕ್ತಿಗಳಿಗೆ, ಅದರಲ್ಲೂ ನಿಜವಾಗಿಯೂ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಬಹಳ ಉಪಯೋಗಕ್ಕೆ ಬರ್ತಾ ಇತ್ತು. ಅದಕ್ಕೆ ಉದಾಹರಣೆಯ ಅದಮ್ಯ ಚೇತನ ಅಂತ ಹೇಳಿ, ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ ಎನ್ನಲ್ಲ. ಖಂಡಿತ ಖಂಡಿತ ನೋಡಿ, ಎಂತಹ ಒಂದು ದೂರದೃಷ್ಟಿಯ ಜೊತೆಯಲ್ಲಿ ಆ ಕೆಲಸ ಶುರು ಮಾಡಿದ್ರು ಅಂತಂದರೆ, ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ರು, ಆ ವೇದಿಕೆ ಮುಖಾಂತರ ಹಲವು ರೀತಿಯ ಯೋಜನೆಗಳನ್ನು ಹಮ್ಮಿಕೊಂಡ್ರು, ಆ ಹಲವು ಯೋಜನೆಗಳಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಈಗ. ನಿಜವಾಗಿಯೂ ಅವರ ತಾಯಿಯನ್ನು ನೆನೆಸಿಕೊಳ್ಳುವಂತಹ ಕೆಲಸ ಅದಮ್ಯ ಚೇತನ. ಸೊ ಇವರನ್ನು ನೆನೆಸಿಕೊಳ್ಳುವಂತಹ ಕೆಲಸ ಇವತ್ತು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಅಂತ ನನಗನ್ಸುತ್ತೆ. ಅಂತಲ್ಲಿ ರವಿ ಸುಬ್ರಹ್ಮಣ್ಯ ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ನಾಗಭರಣ ಅವರೇ ನಿನ್ನೆ ಕೂಡ ಅವರು ಇಷ್ಟಪಟ್ಟಂತ ಈಗ ಅನ್ನ ಅಕ್ಷರ ಆರೋಗ್ಯದಡಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ, ಅವರಿಗೆ ಯಾವಾಗಲೂ ಕೂಡ ಅದರದ್ದೇ ಬಗ್ಗೆ ಚಿಂತೆ ಅನ್ನುವಂಥದ್ದು. 15,000 ಗಿಡಗಳನ್ನು ಅಥವಾ ಪ್ರತಿ ಬಾರಿ ಕೂಡ ಇಷ್ಟಿಷ್ಟು ಗಿಡಗಳನ್ನ ನೆಡಬೇಕು ಅಥವಾ ಪರಿಸರವನ್ನ ಉಳಿಸುವಂತಹ ಆ ಕಾಳಜಿ ಕೂಡ ಇತ್ತು ಅವರಲ್ಲಿ. ಈಗಲೂ ಕೂಡ ಮೊನ್ನೆವರೆಗೂ ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ರು ಅಂತ. ಖಂಡಿತ, ನಾನೇ ಅವ್ರ ಜೊತೆ ಹೋಗಿದ್ದೇನೆ, 2-3 ಸಲ ಹೋಗಿದ್ದೇನೆ. ಅಂದರೆ ಯಾವುದನ್ನು ಅದನ್ನು ಹುಟ್ಟಾಕಿ ಅದನ್ನು ಬಿಟ್ಟು ಹೋದವರಲ್ಲ, ಅದರ ಜೊತೆಯಲ್ಲಿ ಹೆಜ್ಜೆ ಹಾಕಿದವರು, ಎಷ್ಟು ಚೆನ್ನಾಗಿ ಅದು ತನ್ನದು ಅನ್ನೋದನ್ನು ಅನುಭವಿಸ್ತಾ ಇದ್ರು ಅಂದರೆ, ನೋಡಿ ಈ ಸಲ ಆ ರೋಡಲ್ಲಿ ಗಿಡ ಹಾಕಿದ್ವಲ್ಲ, ಈ ಸಲ ಅಲ್ಲಿ ವಕೀಲ ಸಂಘದ ಹಾಸ್ಟೆಲ್ ಮುಂದೆ ಗಿಡ ಹಾಕಿದ್ವಲ್ಲ, ಎಷ್ಟು ಬಂದಿದೆ, ಎಲ್ಲಿವರೆಗೆ ಬಂದಿದೆ. ಸೊ ಯಾವುದನ್ನು ಅಲ್ಲಿ ಹುಟ್ಟು ಹಾಕಿಬಿಟ್ಟು ಅಲ್ಲಿಂದ ನಾನು ಅಲ್ಲಿಂದ ಸರಿಯುವಂತಹ ರಾಜಕಾರಣಿಗಳನ್ನ ನೋಡಿದ್ದೇವೆ. ಅಂದರೆ ಸದ್ಯ ಏನೋ ಒಂದು ಫೋಟೋ ರಾಜಕಾರಣವನ್ನು ನೋಡಿದ್ದೇವೆ, ಆದರೆ ಇವರು ಯಾವತ್ತು ಫೋಟೋ ರಾಜಕಾರಣ ಮಾಡಿದವರೇ ಅಲ್ಲ. ಮನಸ್ಸುಗಳನ್ನು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಟ್ಟಂತಹ ಅದ್ಭುತ ವ್ಯಕ್ತಿ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಅದರಿಂದಲೇ ನಾನು ಅವರನ್ನು ಅಜಾತ ಶತ್ರು ಅಂತ ಕರೆದದ್ದು. ಒಂದು ರೀತಿ ಅವರಿಗೆ ಹೇಗೆ ವಾಜಪೇಯಿಯವರು ಅವರಿಗೆ ಒಂದು ಆದರ್ಶವಾಗ್ತಾರೋ, ಅಥವಾ ಅವರು ಅವರನ್ನು ಯಾವ ರೀತಿ ಎಷ್ಟು ಸಮೀಕರಿಸ್ಕೊಂಡಿದ್ದಾರೆ ಅವ್ರ ಜೊತೆ ಅನ್ನೋದನ್ನು ನಾವು ಅವರ ಎಲ್ಲ ಆಡಳಿತದ ವಿಧಾನಗಳಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಸೊ ಅದೇ ರೀತಿಯ ಒಂದು ಸಹೃದಯ, ಅವರು ಕವಿ ಹೃದಯ ವಾಜಪೇಯಿಯವರದು, ಇವರದು ಸಹೃದಯ. ಎಸ್, ಅದರ ಜೊತೆಗೆ ಇವರು ಕೂಡ ಚುಟುಕುಗಳನ್ನು ಬರಿತಾ ಇದ್ರಂತೆ, ಕವನಗಳನ್ನು ಬರಿತಾ ಇದ್ರು, ಅನೇಕ ಒಳ್ಳೊಳ್ಳೆ ಪುಸ್ತಕಗಳನ್ನ ಪ್ರತಿ ಸಲ ಅವರು ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ ಓದುವುದು, ಆ ತರದ್ದೆಲ್ಲ ಹವ್ಯಾಸಗಳು ಕೂಡ ಇವರಿಗೂ ಇತ್ತು ಅಂತ. ಓದೋದು ನೋಡೋದು ಖಂಡಿತ ಅವರ ಕಂಟಿನ್ಯೂಟಿಯಲ್ಲಿ ಇದ್ದಂತ ನಿರಂತರತೆಯಲ್ಲಿ ಇದ್ದಂತಹ ಕೆಲಸ ಅದು. ಎಷ್ಟೋ ಸಲ ಹೇಳಿದ್ವಿ ನಾಟಕ ನೀವು ನೋಡಿಲ್ಲ ಅಂದ್ರೆ ನಂಗೆ ಗೊತ್ತಿದೆ ಏನೇನಿದೆ ಅಂತ, ಎಲ್ಲ ನಾಟಕ ಏನು ಅಂತ ಹೇಳ ಅಂತ ತಕ್ಷಣ ಹೇಳ್ಬಿಡೋರು ಇಡೀ ಇದನ್ನ. ಅಂದರೆ ಅಷ್ಟರ ಮಟ್ಟಿಗೆ ಅವರ ಅಪಹಾಪಿತನ ಇತ್ತಲ್ಲ, ಜ್ಞಾನಕ್ಕಾಗಿ ಪಡುವ ಅಪಹಾಪಿತನ ಅದು. ಅದನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಅದನ್ನು ನನ್ನ ಇದರಲ್ಲಿ ಇಟ್ಕೋಬೇಕು, ನನ್ನ ಅರಿವಿನಲ್ಲಿ ಇಟ್ಕೋಬೇಕು, ಅದರಿಂದ ನಾನು ಎಲ್ಲೋ ಉಪಯೋಗಕ್ಕೆ ಬರಬಹುದು ಬೇರೆಯವರಿಗೆ ಅನ್ನುವಂತಹ ಒಂದು ಜ್ಞಾನದ ಅಪಹಾಪಿತನ ಅದು. ಈ ರೀತಿಯ ಪ್ರಜ್ಞಾವಂತ ಕೆಲಸಗಳನ್ನು, ಪ್ರಜ್ಞಾವಂತ ಬದುಕನ್ನು ಬದುಕಿ ಅದರ ಮುಖಾಂತರ ಬೇರೆಯವರಿಗೆ ಬೇಕಾದಂತಹ, ನನಗಿಂತ ಹೆಚ್ಚಾಗಿ ನಿಮಗೆ ಬೇಕಾಗಿದೆ ಅನ್ನೋದನ್ನು, ಅದನ್ನು ನನಗೆ ಬೇಕಾಗಿದೆ ಅನ್ನೋ ಹಾಗೆ ಆಗಿಸ್ಕೊಂಡು ಅದು ನಮ್ಮದು ಅನ್ನೋ ಹಾಗೆ ಮಾಡಿದಂತಹ ಅನಂತ್ ಕುಮಾರ್. ಎಸ್,
ಧನ್ಯವಾದಗಳು ಟಿ ಎಸ್ ನಾಗಭರಣ ಅವರೇ. ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕಾಗಿ, ನಿಮ್ಮ ಅನುಭವಗಳನ್ನು ಅವರ ಜೊತೆಗಿನ ನೆನಪುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಇನ್ನಷ್ಟು ಮುಖಂಡರುಗಳ ಜೊತೆ, ಗಣ್ಯರ ಜೊತೆ ಅನಂತ್ ಕುಮಾರ್ ಅವರ ಬಗೆಗಿನ ನೆನಪುಗಳನ್ನು ಹಂಚಿಕೊಳ್ಳೋಣ.